ಹಾಯ್ ಎಲ್ಲರಿಗೂ ನಮಸ್ಕಾರ, ಕೆಎಫ್ ಐ ಟಾಕ್ಸ್ ಗೆ ಸ್ವಾಗತ. ನಾನು ನಿಮ್ಮ ಅರುಣ್. ಸೊ ಇನ್ ಕೇಸ್ ಕೆಎಫ್ ಐ ಟಾಕ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ರೈಟ್ ನೌ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇವತ್ ನಾನು ಮಾತಾಡ್ತಿರೋದು ಕುರುಕ್ಷೇತ್ರ ಸಿನಿಮಾದ ಬಗ್ಗೆ. ಸೊ ನಾನು ಇನಿಷಿಯಲಿ ಹೇಳ್ದಂಗೆ ಕುರುಕ್ಷೇತ್ರ ಆಗಸ್ಟ್ 2 ರಿಲೀಸ್ ಆಗುತ್ತೆ ಅಂತ ನಾನು ಎಲ್ಲೋ ವಿಡಿಯೋಸ್ ಅಲ್ಲೂ ಹೇಳಿದ್ದೆ. ಬಟ್ ಇವಾಗ ಏನಪ್ಪಾ ಅಂದ್ರೆ ಒನ್ ವೀಕ್ ಪುಷ್ ಆಗಿದೆ ರಿಲೀಸ್ ಡೇಟ್. ಆಗಸ್ಟ್ 2 ಇಂದ ಆಗಸ್ಟ್ 9 ಗೆ ರಿಲೀಸ್ ಆಗ್ತಾ ಇದೆ ಕುರುಕ್ಷೇತ್ರ. ಯಾಕೆ ಅಂದ್ರೆ ಸಾಹು ರಿಲೀಸ್ ಆಗಬೇಕಾಗಿತ್ತು 15th ಆಗಸ್ಟ್, ಅದು ಪೋಸ್ಟ್ ಪೋನ್ ಆಗಿದೆ. ಅದಾದ್ಮೇಲೆ ಪೈಲ್ವಾನ್ ಕೂಡ ರಿಲೀಸ್ ಆಗಬೇಕಾಗಿತ್ತು ಆಗಸ್ಟ್ 29th, ಅದು ಪೋಸ್ಟ್ ಪೋನ್ ಆಗಿರೋದ್ರಿಂದ ಕುರುಕ್ಷೇತ್ರಗೆ ಒಂದು ಒಳ್ಳೆ ಟೈಮ್ ಸಿಕ್ಕಿದೆ ಆಗಸ್ಟ್ ಅಲ್ಲಿ ಕರೆಕ್ಟ್ ಆಗಿ ರಿಲೀಸ್ ನ ಪ್ಲಾನ್ ಮಾಡಿ ರಿಲೀಸ್ ಆಗಕ್ಕೆ. ಸೊ ಆಗಸ್ಟ್ 9th ಇಸ್ ದ ನ್ಯೂ ರಿಲೀಸ್ ಡೇಟ್ ಫಾರ್ ಕುರುಕ್ಷೇತ್ರ. ಕನ್ನಡದಲ್ಲಿ ಅರೌಂಡ್ 400-450 ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ಬಹುದು. ಮತ್ತೆ ತೆಲುಗುನಲ್ಲಿ ಕೂಡ ಈಗಾಗಲೇ ಟ್ರೈಲರ್ ಬಿಟ್ಟಿದ್ದಾರೆ, ಸಾಂಗ್ಸ್ ಬಿಟ್ಟಿದ್ದಾರೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಸಮ್ವೇರ್ ಅರೌಂಡ್ 300 ಥಿಯೇಟರ್ಸ್ ಇನ್ ತೆಲಂಗಾಣ ಅಂಡ್ ಆಂಧ್ರಪ್ರದೇಶ್ ಫಾರ್ ದಿ ತೆಲುಗು ವರ್ಷನ್. ಸೊ ಅರೌಂಡ್ 750-800 ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗಬಹುದು ಇಫ್ ಇಟ್ ಇಸ್ ರಿಲೀಸಿಂಗ್ ಓನ್ಲಿ ಇನ್ ಕನ್ನಡ ಅಂಡ್ ತೆಲುಗು. ಮೇ ಬಿ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಮಾಡಿದ್ರೆ ಡೆಫಿನೆಟ್ಲಿ 1000 ಥಿಯೇಟರ್ಸ್ ಕ್ರಾಸ್ ಆಗಿ ಆಗುತ್ತೆ. ಇವಾಗ ಬಂದಿರೋ ನ್ಯೂಸ್ ಏನಪ್ಪಾ ಅಂದ್ರೆ ಕುರುಕ್ಷೇತ್ರ ಸಿನಿಮಾದ ಇನಿಷಿಯಲ್ ಥಿಯೇಟರ್ ಲಿಸ್ಟ್ ಆಚೆ ಬಂದಿದೆ. ಯಾವ್ಯಾವ ಥಿಯೇಟರ್ಸ್ ಅಪ್ಪ ಬೆಂಗಳೂರಲ್ಲಿ ಅಂದ್ರೆ ಮೇನ್ ಥಿಯೇಟರ್ ನರ್ತಕಿ ಥಿಯೇಟರ್, ಒಳ್ಳೆ ಥಿಯೇಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಬೇರೆ ಥಿಯೇಟರ್ಸ್ ಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರಲ್ಲಿ ತುಂಬಾನೇ ಆರ್ಡಿನರಿ ಥಿಯೇಟರ್ ಅನ್ಸುತ್ತೆ. ಯಾಕೆಂದ್ರೆ ಬೇರೆ ಬೇರೆ ಲೊಕ್ಯಾಲಿಟೀಸ್ ಅಲ್ಲಿ ಇರೋ ಥಿಯೇಟರ್ಸ್ ಎಲ್ಲ ಆಲ್ಮೋಸ್ಟ್ 50-60% ಆಫ್ ದಿ ಸ್ಕ್ರೀನ್ಸ್ 4K ಟೆಕ್ನಾಲಜಿಗೆ ಅಪ್ಗ್ರೇಡ್ ಮಾಡಿದ್ದಾರೆ, ಡಾಲ್ಬಿ ಅಟ್ಮೋಸ್ ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಬಟ್ ಏನೋ ಯಾಕೋ ಏನೋ ಮೆಜೆಸ್ಟಿಕ್ ಅಲ್ಲಿ ಇರೋ ಥಿಯೇಟರ್ಸ್ ಇನ್ನ ಹೇಗಿತ್ತೋ ಹಾಗೆ ಇದೆ. ಬಟ್ ಡಸಂಟ್ ಮ್ಯಾಟರ್, ಒಂದು ಆವರೇಜ್ ಥಿಯೇಟರ್, ಒಳ್ಳೆ ಥಿಯೇಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಮುಕುಂದ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡ್ತಾ ಇದಾರೆ, ಮುಕುಂದ ಇಸ್ ಎ 4K ಥಿಯೇಟರ್. ಆಮೇಲೆ ಪ್ರಸನ್ನ ಮಾಗಡಿ ರೋಡ್ ಅಲ್ಲಿರೋ ಪ್ರಸನ್ನ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ, ವೈಭವ್ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸದಾಶಿವನಗರದಲ್ಲಿರುವಂತಹ ಕಾವೇರಿ ಥಿಯೇಟರ್ ಕೂಡ ರಿಲೀಸ್ ಆಗ್ತಾ ಇದೆ. ಒಳ್ಳೆ ಥಿಯೇಟರ್ ಸೆಟ್ಅಪ್ ಅನ್ಕೊಂತೀನಿ, 5 ಥಿಯೇಟರ್ಸ್ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಬಟ್ ಲಿಸ್ಟ್ ವಿಲ್ ಗೋ ಬಿಗರ್ ಇನ್ ದಿ ಕಮಿಂಗ್ ಡೇಸ್. ಒಳ್ಳೆ ಥಿಯೇಟರ್ ಸೆಟ್ಅಪ್ ಅಂತ ಅನಿಸ್ತಾ ಇದೆ. ಊರ್ವಶನಲ್ಲೂ ಮೋಸ್ಟ್ಲಿ 3D ವರ್ಷನ್ ರಿಲೀಸ್ ಆಗುವ ಚಾನ್ಸಸ್ ಇರುತ್ತೆ. ಸೊ ನಾನ್ ಮೋಸ್ಟ್ಲಿ ಅಲ್ಲೇ ನೋಡ್ತೀನಿ, ಇಲ್ಲ ಬನಶಂಕರಿಲಿ ಇರುವಂತಹ ಮಾನಸ ಥಿಯೇಟರ್ ಅಲ್ಲಿ ನೋಡಕ್ಕೆ ನಾನು ಟ್ರೈ ಮಾಡ್ತೀನಿ. ಥಿಯೇಟರ್ ವಿಸಿಟ್ ಗೂ ಕರ್ಕೊಂಡು ಹೋಗ್ತೀನಿ ನಿಮ್ಗೆ. ಸೊ ಎನಿವೇಸ್ ವೇಟ್ ಮಾಡೋಣ, ಎಷ್ಟು ನಂಬರ್ ಆಫ್ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡೋಣ, ನಾನು ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ. ಅದ್ರ ಬಗ್ಗೆ ದಯವಿಟ್ಟು KFA ಟಾಕ್ಸ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಟೇಕ್ ಕೇರ್, ಬೈ.